ಫ್ರೆಂಡ್ಸ್, ನಾವು ಟ್ರೇಡಿಂಗ್ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಮ್ಮ ಬ್ರೋಕರೇಜ್ ಇಲ್ಲ ಹಿಡನ್ ಚಾರ್ಜಸ್ ಎಷ್ಟು ಅಂತ ತಿಳ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ನಾವು ನೋಡ್ಬೋದು ಈಗಿನ ಡಿಸ್ಕೌಂಟ್ ಬ್ರೋಕರ್ಸ್ಗಳಾದ ಅಪ್ಸ್ಟಾಕ್ಸ್, ಝೀರೋದಾ ಹಾಗೂ ಯಾವುದೇ ಬ್ರೋಕರ್ಸ್ ಆಗಿದ್ರೂ ಕೂಡ ಅವರು ಹೇಳ್ತಾರೆ 20 ರುಪೀಸ್ ಮಾತ್ರ ನಿಮ್ಮ ಇಂಟ್ರಾಡೇ ಚಾರ್ಜಸ್ ಹಾಗೂ ಡೆಲಿವರಿ ಫ್ರೀ ಅಂತ. ಅದು ಎಷ್ಟು ನಿಜ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್, ನಿಮಗೆಲ್ಲ ನಿಮ್ಮದೇ ಆದ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ನಾನು ನೋ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಂತ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಂತ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾನು ನಿಮಗೆ 20,000 ಇಲ್ಲ ಅದಕ್ಕಿಂತ ಹೆಚ್ಚಿನ ಹಣದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ಮಾಡ್ತಾ ಇದ್ದರೆ ನಿಮ್ಮ ಚಾರ್ಜಸ್ ಎಷ್ಟೋಗುತ್ತೆ ಅಂತ ತಿಳ್ಕೊಳ್ಳೋದು ಭಾಳ ಮುಖ್ಯವಾಗುತ್ತೆ. ಅದರಲ್ಲಿ ನಮಗೆಲ್ಲ ಗೊತ್ತಿರೋ ಪ್ರಕಾರನೇ ಬ್ರೋಕರೇಜ್ ಚಾರ್ಜಸ್ ಇರುತ್ತೆ. ನೀವು ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ 20 ರುಪೀಸ್ ಪರ್ ಆರ್ಡರ್ ಅಂತ ಇರುತ್ತೆ, ಅದು ಯಾವುದೇ ಕ್ವಾಂಟಿಟಿ ಆದರೂ ಕೂಡ 20 ರುಪೀಸ್ ಇರುತ್ತೆ ಇಂಟ್ರಾಡೇನಲ್ಲಿ. ಅದನ್ನು ನೀವು ಸೆಲ್ ಮಾಡಿದ್ರೆ ಅನದರ್ 20 ರುಪೀಸ್. ಟೋಟಲ್ ಬೈ ಆ್ಯಂಡ್ ಸೆಲ್, ಒಂದು ಸ್ಕ್ರಿಪ್ಟು ಇಲ್ಲ ಒಂದು ಸ್ಟಾಕ್ನ ಬೈ ಸೆಲ್ ಮಾಡ್ತಾ ಇದ್ದರೆ ನೀವು 40 ರುಪೀಸ್ ಬ್ರೋಕರೇಜ್ ಪೇ ಮಾಡಬೇಕಾಗತ್ತೆ. ಅದಲ್ಲದೆ ನೀವು ಬೇರೆ ಚಾರ್ಜಸ್ ಎಲ್ಲ ಪೇ ಮಾಡಬೇಕಾಗತ್ತೆ, ಹಿಡನ್ ಚಾರ್ಜಸ್ ಅವೆಲ್ಲ ಯಾವ್ದ್ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದರಿಂದ ನಿಮಗೆ ನಿಮ್ಮ ಬ್ರೋಕರೇಜ್ ಅಲ್ಲದೇ ಏನೇನೆಲ್ಲ ಚಾರ್ಜಸ್ ಪೇ ಮಾಡಬೇಕಾಗತ್ತೆ ಅಂತ ತಿಳ್ಕೊತೀರಾ. ಹಾಗೆ ತಿಳ್ಕೊಳ್ಳೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟಿಂದ ನೀವು ಎಷ್ಟು ಪ್ರಾಫಿಟ್ ತೆಗಿತಿದ್ದೀರಾ, ಎಷ್ಟು ಲಾಸ್ ಆಗ್ತಾ ಇದೆ, ಅದರಲ್ಲಿ ನೀವು ಬ್ರೋಕರೇಜ್ ಇಲ್ಲ ಅದರ್ ಚಾರ್ಜಸ್ನ ಎಷ್ಟು ಕೊಡ್ತಾ ಇದ್ದೀರಾ ಅನ್ನೋದು ನಿಮಗೆ ಮುಂಚೆನೇ ಐಡಿಯಾ ಇದ್ದರೆ ಆಗ ನಿಮ್ಮ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಮಾಡೋಕ್ಕೆ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಈ ನಾಲೆಡ್ಜನ್ನು ಪ್ರತಿಯೊಬ್ಬ ಇನ್ವೆಸ್ಟರ್ ಇಲ್ಲ ಟ್ರೇಡರ್ ತಿಳ್ಕೊಳ್ಳೇಬೇಕು. ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನಾನು ಅಪ್ಸ್ಟಾಕ್ಸ್ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಹೇಗೆ ಚಾರ್ಜಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನೀವು ಕೆಳಗಡೆ ಕೊಟ್ಟ ಲಿಂಕನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿದ್ದೀನಿ, ಅಲ್ಲಿ ಸೆಲೆಕ್ಟ್ ಮಾಡಿ ಕೂಡ ನೀವು ಬ್ರೋಕರೇಜ್ ಲಿಂಕಿಗೆ ಹೋಗಿ ನಿಮ್ಮ ಕ್ಯಾಲ್ಕುಲೇಷನ್ ಮಾಡ್ಬೋದು. ಬನ್ನಿ ಈಗ ನಾವು ಅಪ್ಸ್ಟಾಕ್ಸ್ ಬ್ರೋಕರೇಜ್ ಸ್ಕ್ರೀನ್ಗೆ ಹೋಗೋಣ. ಈಗ ನಾವು ಅಪ್ಸ್ಟಾಕ್ಸ್ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಲಿಂಕಲ್ಲಿದ್ದೀವಿ. ಇಲ್ಲಿಂದ ನೀವು ಅಪ್ಸ್ಟಾಕ್ಸ್ ಮಾತ್ರನೇ ಅಲ್ಲದೆ ಯಾವುದೇ ಬ್ರೋಕರ್ ಹತ್ರ ಕೂಡ ನೀವು ಟ್ರೇಡ್ ಮಾಡ್ತಾ ಇದ್ದರೆ ನಿಮ್ಮ ಟ್ರೇಡಿಂಗ್ ಹಾಗೂ ಇನ್ವೆಸ್ಟ್ಮೆಂಟಿಂದ ಎಷ್ಟು ಟೋಟಲ್ ಚಾರ್ಜಸ್, ಬ್ರೋಕರೇಜ್ ಆಗಿರ್ಬೋದು ಇಲ್ಲ ಅದರ ಹಿಡನ್ ಚಾರ್ಜಸ್ ಆಗಿರ್ಬೋದು ಎಷ್ಟು ಅಂತ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಅದನ್ನು ನಾವು ಚೆಕ್ ಮಾಡ್ತಾ ಹೋಗೋಣ. ಇದರಲ್ಲಿ ನೀವು ಮುಂಚೆ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ರೇಟ್ಸ್ ಅಪ್ಲಿಕಬಲ್ ಇನ್ ಯಾವ ಸ್ಟೇಟ್ಸ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಗ ನಾವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಮುಂದೆ ಹೊರಡ್ತೀನಿ ಕರ್ನಾಟಕ. ಸೊ ಸ್ಟೇಟ್ಸ್ ಸೆಲೆಕ್ಟ್ ಮಾಡಿದ್ಮೇಲೆ ನಮಗೆ ಕೆಳಗಡೆ ನೋಡ್ಬೋದು ಇಲ್ಲಿ ಇಂಟ್ರಾಡೇ ಹಾಗೂ ಡೆಲಿವರಿ ಅಂತ ಎರಡು ಆಪ್ಷನ್ ಇದೆ. ನಾವು ಡೆಲಿವರಿನಲ್ಲಿ ಯಾವುದಾದ್ರೂ ಸ್ಟಾಕ್ ಬೈ ಮಾಡ್ತಾಯಿದ್ರೆ, ಎಕ್ಸಾಂಪಲ್ ರಿಲಯನ್ಸ್ ಸೆಲೆಕ್ಟ್ ಮಾಡಿ ಎಷ್ಟು ಕ್ವಾಂಟಿಟಿ ತೊಗೋತಾ ಇದ್ದೀವಿ, ಎಕ್ಸಾಂಪಲ್ ಒಂದು 10 ಕ್ವಾಂಟಿಟಿ ಅಂತಲೇ ಇಟ್ಕೊಳ್ಳೋಣ, 10 or 100 ಕ್ವಾಂಟಿಟಿ ಅಂತ ಸೆಲೆಕ್ಟ್ ಮಾಡೋಣ. ಈಗಿಂದ ಪ್ರೈಸು ಅರೌಂಡ್ 1,90,994 ಇದೆ. ಇಲ್ಲಿಂದ ನಾವು ಅಷ್ಟು ಅಮೌಂಟ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕೆಳಗಡೆ ನೋಡ್ಬೋದು ಡೆಲಿವರಿ ಅಪ್ಸ್ಟಾಕ್ಸಲ್ಲಿ ಯಾವುದೇ ಚಾರ್ಜಸ್ ಇಲ್ಲ. ಅದೇ ಥರ ಕೆಲವು ಬ್ರೋಕರ್ಸ್ ಕೂಡ ಏನು ಚಾರ್ಜಸ್ ಮಾಡಲ್ಲ, ಆದರೆ ಅದರ್ ಚಾರ್ಜಸ್ ನಿಮಗೆ 237.59 ರುಪೀಸ್ ಇರುತ್ತೆ ಹಾಗೂ ಬ್ರೇಕ್ ಈವನ್ 4.7977 ರುಪೀಸ್ ಅಷ್ಟು ಚಾರ್ಜಸ್ ಇರುತ್ತೆ. ಅದರ ಬ್ರೇಕಪ್ನ ಕೂಡ ನೀವು ಕೆಳಗಡೆ ನೋಡ್ಬೋದು. ಇಲ್ಲಿ ನೋಡ್ಬೋದು ಟೋಟಲ್ ಬ್ರೋಕರೇಜ್ ಏನೂ ಇರಲ್ಲ, ಡೆಲಿವರಿ ಫ್ರೀ ಇರುತ್ತೆ, ಆದರೆ ಎಸ್ ಟಿ ಟಿ ಸಿ ಟಿ ಟಿ ಚಾರ್ಜಸ್ಸು 199.45 ರುಪೀಸ್ ಆಗುತ್ತೆ ಹಾಗೂ ಟ್ರಾನ್ಸಾಕ್ಷನ್ ಚಾರ್ಜಸ್ 6.88 ರುಪೀಸ್ ಆಗುತ್ತೆ. ಕ್ಲಿಯರಿಂಗ್ ಚಾರ್ಜಸ್ ಏನೂ ಇರಲ್ಲ. ಜಿ ಎಸ್ ಟಿ 1.24 ರುಪೀಸ್ ಇರುತ್ತೆ. ಸ್ಟ್ಯಾಂಪ್ ಡ್ಯೂಟಿ 29.92 ರುಪೀಸ್ ಇರುತ್ತೆ. ಸೆಬಿ ಟರ್ನ್ ಓವರ್ ಫೀಸ್ ಕೂಡ ಇರುತ್ತೆ, ಅದು ಕೇವಲ 10 ಪೈಸ. ಅಲ್ಲಿಂದ ಟೋಟಲ್ ಟ್ಯಾಕ್ಸಸ್ ಆ್ಯಂಡ್ ಚಾರ್ಜಸ್ ನೀವು ನೋಡ್ತಾ ಬಂದರೆ 237.59 ರುಪೀಸ್ ಆಗುತ್ತೆ. ಸೊ ಅದಲ್ಲದೆ ಲಾಸ್ಟಲ್ಲಿ ನೀವು ನೋಡ್ಬೋದು ಬ್ರೇಕ್ ಇವನ್ 4.77. ಸೊ ಇಷ್ಟು ಚಾರ್ಜಸ್ಸು ನೀವು ಆ ಪ್ರೈಸಲ್ಲಿ ತೊಗೋತಾ ಇದ್ರು ಕೂಡ ಡೆಲಿವರಿಲಿ ಕೂಡ ಇಷ್ಟು ಚಾರ್ಜಸ್ ಆಗೇ ಆಗುತ್ತೆ. ಅದೇ ರೀತಿ ನೀವು ಅದೇ ದಿನ ಬೈ ಮಾಡಿ ಸೆಲ್ ಮಾಡ್ತಾ ಇದ್ದರೆ, ಎಕ್ಸಾಂಪಲ್ 1,999 ಅಂತ ಇಟ್ಕೊಳ್ಳೋಣ,
ಇಷ್ಟು ಮಾಡ್ತಾ ಇದ್ದರೆ ಟೋಟಲ್ಲಾಗಿ ಅದರ್ ಚಾರ್ಜಸ್ 475 ರುಪೀಸ್ ಆಗುತ್ತೆ. ಅಂದರೆ ಬೈದು ಸೆಲ್ದು ಟೋಟಲ್ಲಾಗಿ ಚಾರ್ಜಸ್ ನೀವು ನೋಡ್ಬೋದು. ಇದರಲ್ಲಿ ಅದೇ ರೀತಿ ನಾವು ನೋಡ್ತಾ ಹೋದರೆ ಎಸ್ ಟಿ ಟಿ ಸಿ ಟಿ ಟಿ ಚಾರ್ಜಸ್, ಟ್ರಾನ್ಸಾಕ್ಷನ್ ಚಾರ್ಜಸ್, ಕ್ಲಿಯರಿಂಗ್ ಚಾರ್ಜಸ್, ಜಿ ಎಸ್ ಟಿ, ಸ್ಟೇಟ್ ಸ್ಟ್ಯಾಂಪ್ ಡ್ಯೂಟಿ, ಹೀಗೆ ಬೇರೆ ಬೇರೆ ಎಲ್ಲ ಚಾರ್ಜಸ್ ಸೇರಿ ನೀವು 1 ಲ್ಯಾಕ್ ಅಂದರೆ ಇದು 1,994 ರುಪೀಸ್ಗೆ 100 ಕ್ವಾಂಟಿಟಿನಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಆಲ್ಮೋಸ್ಟ್ 2 ಲ್ಯಾಕ್ಸ್ ರುಪೀಸ್ ಟರ್ನ್ ಓವರ್ ಇರೋದಕ್ಕೆ 475 ರುಪೀಸ್ ಪೇ ಮಾಡಬೇಕಾಗತ್ತೆ. ಅದೇ ನಾವು ಇದನ್ನು 10 ಕ್ವಾಂಟಿಟಿ ಅಂತ ನೋಡೋದಾದರೆ, 10 ಕ್ವಾಂಟಿಟಿ ಅಂದರೆ 20,000 ರುಪೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ, ಆಗ ನಮ್ಮ ಟೋಟಲ್ ಚಾರ್ಜಸ್ ಬಂದು ಬೈ ಸೆಲ್ ಸೇರಿ 47 ರುಪೀಸ್ 57 ಪೈಸೆ ಇರುತ್ತೆ, ಪ್ಲೇಸ್ 4.77 ರುಪೀಸ್ ಇರುತ್ತೆ. ಸೊ ಅದ್ರದ್ದು ಟೋಟಲ್ ಬ್ರೇಕಪ್ ನೀವು ಕೆಳಗಡೆ ಸ್ಕ್ರೀನಲ್ಲಿ ನೋಡ್ಬೋದು, ಹಿಡನ್ ಬ್ರೇಕ್ ಇವನ್ ಎಲ್ಲ ಟೋಟಲ್ಲಾಗಿ. ಇದರಲ್ಲಿ ಕೂಡ ನೀವು ನೋಡ್ಬೋದು ಓನ್ಲಿ ಬೈ ಮಾಡ್ತಾ ಇದ್ದರೆ ಎಷ್ಟು ಚಾರ್ಜಸ್ ಆಗುತ್ತೆ ಅಂತ. ಅರೌಂಡ್ ಓನ್ಲಿ 10 ಕ್ವಾಂಟಿಟೀಸಿಗೆ 23 ರುಪೀಸ್ 75 ಪೈಸ ಪೇ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕೂಡ ನಿಮ್ಗೆ ಏನೇನು ಚಾರ್ಜಸ್ ಇದೆ ಎಲ್ಲ ಓವರಾಲ್ ಆಗಿ ನೀವು ನೋಡ್ಬೋದು ಫ್ರೆಂಡ್ಸ್. ಇಂಟ್ರಾಡೇನಲ್ಲಿ ಆಪ್ಷನ್ನಲ್ಲಿ 20 ರುಪೀಸ್ ಬೈ ಇಲ್ಲ ಸೆಲ್ಗೆ ಅಂತ ಹೇಳ್ತಾರೆ. ಓಕೆ, ಅದು ಯಾವ ಥರ ವರ್ಕೌಟ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ ನಿಫ್ಟಿದು, ನಿಫ್ಟಿ ಅರ್ಧ ಮನಿಷ್ನ ಸೆಲೆಕ್ಟ್ ಮಾಡಿ ನೋಡೋಣ. ನಿಫ್ಟಿ ಈಗ ಅರೌಂಡ್ 14,600 ಅಲ್ಲಿದೆ. ಇಲ್ಲಿ ನಾನು ಓನ್ಲಿ 1 ಲಾಟ್ ತೊಗೊಂಡ್ರೆ 199 ಇದೆ ಸ್ಟ್ರೈಕ್ ಪ್ರೈಸು, 75 ತೊಗೊಂಡ್ರೆ ಸೆಲ್ ಪ್ರೈಸ್ ಏನು ಬೇಡ, ಓನ್ಲಿ ಬೈಗೆ ತೊಗೊಂಡ್ರೆ 20 ರುಪೀಸ್ ಬ್ರೋಕರೇಜ್, ಅದರ್ ಚಾರ್ಜಸ್ಸು 14 ರುಪೀಸ್ ಪೇ ಮಾಡಬೇಕಾಗುತ್ತೆ. ಏನಕ್ಕಂದರೆ ಅರೌಂಡ್ 15,000 ರುಪೀಸು ನೆಟ್ ವ್ಯಾಲ್ಯೂ ಇರೋದಕ್ಕೆ ನಿಮಗೆ ಅರೌಂಡ್ 14.818 ರುಪೀಸ್ ಚಾರ್ಜಸ್ ಆಗುತ್ತೆ. ಇದರಲ್ಲಿ ಕೂಡ ಬ್ರೇಕ್ ಇವನ್ ಬರುತ್ತೆ. ಇದರಲ್ಲಿ ಕೂಡ ನಾವು ನೋಡ್ಬೋದು ಹೇಗೆ ಇದು ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ಬ್ರೋಕರೇಜ್ 20 ರುಪೀಸ್, ಇದರಲ್ಲಿ ಎಸ್ ಟಿ ಟಿ ಸಿ ಟಿ ಟಿ ಚಾರ್ಜಸ್ ಏನೂ ಇರೋಲ್ಲ, ಆದರೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಇರುತ್ತೆ 7.94 ರುಪೀಸ್, ಕ್ಲಿಯರಿಂಗ್ ಚಾರ್ಜಸ್ ಇರುತ್ತೆ, ಜಿ ಎಸ್ ಟಿ ಇರುತ್ತೆ, ಸ್ಟೇಟ್ ಸ್ಟ್ಯಾಂಪ್ ಡ್ಯೂಟಿ ಇರುತ್ತೆ, ಸೆಬಿ ಟರ್ನ್ ಓವರ್ ಫೀಸ್ ಕೂಡ ಭಾಳ ಮಿನಿಮಲ್ ಇದ್ದೇ ಇರುತ್ತೆ. ಟೋಟಲ್ ಟ್ಯಾಕ್ಸ್ ಆ್ಯಂಡ್ ಚಾರ್ಜಸ್ 34.18 ರುಪೀಸ್ ಇರುತ್ತೆ, ಬ್ರೇಕ್ ಇವನ್ ಪಾಯಿಂಟ್ 1 ರುಪೀಸ್. ಹಾಗಾದರೆ ನಾವು ಇಲ್ಲಿ ನೋಡ್ಬೋದು ಟೋಟಲಾಗಿ 34 ರುಪೀಸ್ 18 ಪೈಸ ಪೇ ಮಾಡ್ತಾ ಇದ್ದೀವಿ, ಓನ್ಲಿ ನಾಟ್ 20 ರುಪೀಸ್. ಸೊ ಇದರಲ್ಲಿ ನಾವು ಸೇಮ್ ಅದನ್ನು ಸೆಲ್ ಮಾಡಿದಾಗ ಓವರಾಲ್ ಆಗಿ ನಮ್ಮದು ನಾಟ್ ಓನ್ಲಿ 40 ರುಪೀಸ್, 40 ರುಪೀಸ್ ಜೊತೆ ನಿಮಗೆ ರಿಮೈನಿಂಗ್ 35 ರುಪೀಸ್ ಆಗಿಬಿಟ್ಟು ಟೋಟಲಾಗಿ 75 ರುಪೀಸ್ ನಾವು ಪೇ ಮಾಡಬೇಕಾಗತ್ತೆ. ಅದರಲ್ಲಿ ಬ್ರೋಕರೇಜು, ಎಸ್ ಟಿ ಟಿ, ಟ್ರಾನ್ಸಾಕ್ಷನ್ ಚಾರ್ಜಸ್ಸು, ಕ್ಲಿಯರಿಂಗ್ ಚಾರ್ಜಸ್ಸು, ಜಿ ಎಸ್ ಟಿ, ಸ್ಟ್ಯಾಂಪ್ ಡ್ಯೂಟಿ, ಹೀಗೆ ಎಲ್ಲ ಚಾರ್ಜಸ್ ಸೇರಿ ನೀವು ಒಂದು ಟ್ರೇಡ್ ಮಾಡಿದ್ರೆ 1 ಲಾಟ್ 1 ನಿಫ್ಟಿನಲ್ಲಿ 75 ರುಪೀಸ್ ಪೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹೀಗೆ ಈ ಲಿಂಕಿಂದ ನೀವು ಯಾವುದೇ ಸ್ಟಾಕು ಇಲ್ಲ ಆಪ್ಷನ್ಸ್ ಚೆಕ್ ಮಾಡಿ ನೀವು ಎಷ್ಟು ಚಾರ್ಜಸ್ ಆಗುತ್ತೆ ಅಂತ ನೋಡ್ಬೋದು. ಅದೇ ರೀತಿ ನಾವು ಬ್ಯಾಂಕ್ ನಿಫ್ಟಿ ಕೂಡ ನೋಡ್ಬೋದು. ಬ್ಯಾಂಕ್ ನಿಫ್ಟಿ ಈಗಿನ 32,500 ಹಾಕಿ ನೋಡಿದ್ರೆ ಒಂದು ಸಿಂಗಲ್ ಲಾಟ್ಗೆ ಎಷ್ಟು ಪೇ ಮಾಡಬೇಕಾಗುತ್ತೆ, ಬ್ರೋಕರೇಜ್ ಚಾರ್ಜಸ್ ಅಂತ ಬೈ ಸೆಲ್ ಎಲ್ಲ ನೋಡ್ತಾ ಹೋದರೆ ಅದರ್ ಚಾರ್ಜಸ್ ಎಲ್ಲ ಸೇರಿ ನೆಟ್ ಎಲ್ಲ ಸೇರಿ 86 ರುಪೀಸ್ ಪೇ ಮಾಡಬೇಕಾಗುತ್ತೆ. 40 ರುಪೀಸ್ ಬ್ರೋಕರೇಜ್, 46 ರುಪೀಸ್ ಅದರ್ ಚಾರ್ಜಸ್. ಅದರ ಬ್ರೇಕಪ್ ಕೂಡ ನಾವು ಇಲ್ಲಿ ನೋಡ್ಬೋದು ಎಲ್ಲ ಯಾವ ರೀತಿ ಡಿವೈಡ್ ಆಗಿದೆ ಅಂತ. ಇದ್ರ ಮೇಲೆ ನಮ್ಮ ನಾಟ್ ಓನ್ಲಿ 40 ರುಪೀಸ್ನ ಮೈನಸ್ ಮಾಡಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನ ಕ್ಯಾಲ್ಕುಲೇಷನ್ ಮಾಡೋದಲ್ಲ. ಸೊ ಹೀಗೆ ನಾವು ಅದರ್ ಚಾರ್ಜಸ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇದು ನಮಗೆ ಎವ್ರಿ ಡೇ ಕಾಂಟ್ಯಾಕ್ಟ್ ನೋಟ್ ಏನು ನಮ್ಮ ಬ್ರೋಕರ್ ಕಡೆಯಿಂದ ಬರುತ್ತೆ ಅದರಲ್ಲಿ ಕೂಡ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ಅದು ಬರೋಕ್ಕಿಂತ ಮುಂಚೆನೇ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಇದನ್ನು ಫಾಲೋ ಅಪ್ ಮಾಡಿ ಬ್ರೋಕರೇಜ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಮಗೆ ಇಲ್ಲಿ ಭಾಳ ಅನುಕೂಲ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ಹೀಗೆ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ ಟ್ರೇಡಿಂಗ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಟ್ರೇಡಿಂಗ್ ಇಲ್ಲ ಬ್ರೋಕರೇಜ್ ಚಾರ್ಜಸ್ ಎಷ್ಟು ಅಂತ ನೀವು ಇಲ್ಲಿಂದ
ಕ್ಯಾಲ್ಕುಲೇಷನ್ ಮಾಡ್ಬೋದು. ಅದರಿಂದ ನೀವು ನಾಟ್ ಓನ್ಲಿ ಬ್ರೋಕ್ರೇಜ್, ಅದರ್ ಚಾರ್ಜಸ್ ಏನೇನೆಲ್ಲ ಇದ್ದಾವೆ, ಅದು ಎಷ್ಟು ಆಗ್ತಾಯಿದೆ ಅಂತ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ನಿಮ್ಮ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಅದ್ರ ಮೇಲೆ ನೀವು ಪ್ರಾಫಿಟ್ನ ಅರ್ನ್ ಮಾಡೋಕ್ಕೆ, ಲಾಸ್ನ ಲಿಮಿಟೆಡಲ್ಲಿ ಬುಕ್ ಮಾಡೋಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ನಾನು ಇವತ್ತು ಕೊಟ್ಟಿರೋ ಮಾಹಿತಿ, ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಲಿಂಕ್ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಡಿಯೋ ಯಾರಿಗಾದರೂ ಅನುಕೂಲ ಆಗೋಗಿದ್ರೆ ಅಲ್ಲಿ ಶೇರ್ ಮಾಡಿ, ಹಾಗೂ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ. ನೀವು ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನನ್ನ ಮುಂಬರೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಹಾಗೂ ನೀವು ಅಪ್ಸ್ಟಾಕ್ಸಲ್ಲಿ ಪೇಪರ್ಲೆಸ್ ಡಿಮ್ಯಾಟ್ ಅಕೌಂಟ್ ಮಾಡಿ ಇದರ ಎಲ್ಲ ಬೆನಿಫಿಟ್ನ ಪಡೆಯೋದಕ್ಕಾಗಿ ಅಪ್ಸ್ಟಾಕ್ಸಲ್ಲಿ ಪೇಪರ್ಲೆಸ್ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಬೋದು. ಅದರ ಲಿಂಕು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ನೀವು ಹೋಗ್ಬಿಟ್ಟು ಅಪ್ಸ್ಟಾಕ್ಸಲ್ಲಿ ಪೇಪರ್ಲೆಸ್ ಡಿಮ್ಯಾಟ್ ಅಕೌಂಟ್ನ ವಿತಿನ್ 30 ಮಿನಿಟ್ಸಲ್ಲಿ ಓಪನ್ ಮಾಡ್ಬೋದು. ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ವಿತಿನ್ 1 or 2 ಡೇಸಲ್ಲಿ ಬರುತ್ತೆ. ಆಗ ನೀವು ಅಪ್ಸ್ಟಾಕ್ಸಲ್ಲಿ ಈಸಿಯಾಗಿ ಟ್ರೇಡಿಂಗ್ ಮಾಡ್ಬೋದು. ನಿಮಗೆ ಅಪ್ಸ್ಟಾಕ್ಸಲ್ಲಿ ರೆಫರ್ ಅಂಡ್ ಅರ್ನ್ ಆಪ್ಷನ್ ಸಿಗುತ್ತೆ, ಅದರ ಬೆನಿಫಿಟ್ ಕೂಡ ನೀವು ಪಡಿಬೋದು ಫ್ರೆಂಡ್ಸ್. ಇದರ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ನಂಬರಾದ 9845852716 ನನ್ನ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಕೂಡ ಹೆಚ್ಚಿನ ಮಾಹಿತಿ ಪಡಿಬೋದು. ಸೊ ಇವತ್ತಿನ ನನ್ನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. Find the real.